ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ವೀಕ್ಷಕ ಬಂಧುಗಳೇ, ಬಸವ ಧರ್ಮವನ್ನು ಶರಣ ತತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಲು ಶರಣರು ನಮಗೆ ಬಹಳ ಸುಲಭವಾದಂತಹ ವಿಧಾನಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಯಾವ ರೀತಿ ಹಂತ ಹಂತವಾಗಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು, ಧಾರಣೆ ಮಾಡಿಕೊಳ್ಳಬೇಕು, ಯಾವ ಯಾವ ಹಂತದಲ್ಲಿ ಏನೇನು ಮಹಿಮೆ ಇದೆ, ಏನೇನು ಶಕ್ತಿ ಇದೆ, ಇದರಲ್ಲಿ ಏನೇನು ವಿಶೇಷತೆ ಇದೆ ಅನ್ನುವಂಥದ್ದನ್ನು ನಮಗೆ ಶರಣರು ಹೇಳ್ಕೊಳ್ತಾ ಬರ್ತಾರೆ. ಈಗ ನಾವು ಲಿಂಗ ಅಂದ ತಕ್ಷಣ ನಾವು ಅನ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದು ಪರಮಾತ್ಮ ಶಿವ ಅಂತ ನಾವು ಅನ್ಕೊಳ್ಬೇಕು. ಲಿಂಗ ಅಂದ ತಕ್ಷಣ ಒಂದು ಸಂಕೇತ, ಒಂದು ಘನವಸ್ತು ಅಂತ ನಾವು ಅನ್ಕೊಳ್ಬಾರ್ದು. ಲಿಂಗ ಅಂದ ತಕ್ಷಣ ಶಿವ ಅಂತ ನಾವು ಅನ್ಕೊಳ್ಬೇಕು. ಹಂಗಾರೆ ಲಿಂಗ ಅಂದ್ರೇನು? ಲಿಂಗ ಈ ಬ್ರಹ್ಮಾಂಡದ ಸಾಕಾರ ರೂಪ. ಈ ಬ್ರಹ್ಮಾಂಡವನ್ನು ನಾವು ನೋಡಲಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಅದನ್ನು ಒಂದು ಚಿಕ್ಕದಾಗಿ ಮಾಡಿಕೊಂಡು ನಾವು ನೋಡ್ಕೊಳ್ಳೋದು. ಈಗ ನಮಗೆ ದೂರದ ವಸ್ತು, ಈಗ ದೂರದಲ್ಲಿ ಒಂದು ತಾಜ್ ಮಹಲ್ ಇದೆ, ನಮಗೆ ಇಲ್ಲಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ತಾಜ್ ಮಹಲ್ದು ಒಂದು ಫೋಟೋ ತೊಗೊಂಡು ಬರ್ತೀವಿ. ಫೋಟೋ ತೊಗೊಂಡು ಬಂದ್ಬಿಟ್ಟು ಇಟ್ಟುಕೊಂಡು ಇದೇ ತಾಜ್ ಮಹಲ್ ಅಂತ ನೋಡ್ತೀವಿ. ಹಾಗೆ ಬ್ರಹ್ಮಾಂಡದ ವ್ಯಾಪ್ತಿ ದೊಡ್ಡದಿರೋದ್ರಿಂದ ಆ ಬ್ರಹ್ಮಾಂಡವನ್ನು ನಾವು ಏಕಕಾಲದಲ್ಲಿ ಈ ನಮ್ಮ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋದರಿಂದ ಆ ಬ್ರಹ್ಮಾಂಡದ ಆಕಾರವನ್ನು ನಾವು ಲಿಂಗಕ್ಕೆ ತಂದು ಆ ಲಿಂಗದಲ್ಲಿ ಲಿಂಗವನ್ನು ನಾವು ಬ್ರಹ್ಮಾಂಡದ ಆಕಾರವಾಗಿ ಇಟ್ಕೊಂಡಿದ್ದೀವಿ. ಅದರಲ್ಲಿರ್ತಕ್ಕಂಥ ಆ ಶಿವ ಚೈತನ್ಯ ಏನಿದೆಯಲ್ಲ, ಅದರಲ್ಲಿರ್ತಕ್ಕಂಥ ಚಿತ್ಗಳ ರೂಪದಲ್ಲಿ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಪರಮಾತ್ಮನನ್ನು ನಾವು ಶಿವ ಅಂತ ಕರಿತೀವಿ. ಈಗ ಲಿಂಗವನ್ನು ನಾವು ಕೆಲವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಕೆಲವರು ಅದು ಒಂದು ಕಲ್ಲು ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಅದು ಕಲ್ಲಿಂದ ಮಾಡುವಂಥದ್ದಲ್ಲ. ಯಾವುದೇ ಇಷ್ಟಲಿಂಗವನ್ನು ಶರಣರು ಕಲ್ಲಿಂದ ಮಾಡಿಲ್ಲ. ಅದನ್ನು ಕೆಲವು ಗಿಡಮೂಲಿಕೆ ಧಾತುಗಳನ್ನು ಹಾಕಿ ಅದನ್ನು ತಯಾರು ಮಾಡ್ತಾರೆ. ಯಾವ ರೀತಿ ಲಿಂಗವನ್ನು ತಯಾರು ಮಾಡ್ತಾರೆ, ಅದಕ್ಕೆ ಏನೇನು ವಸ್ತುಗಳನ್ನು ಹಾಕ್ತಾರೆ ಅಂತಕ್ಕಂಥ ಒಂದಿಷ್ಟು ಮಾಹಿತಿಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಲಿಂಗ ಅದು ನೋಡಲಿಕ್ಕೆ ಕಪ್ಪು ಬಣ್ಣವಾಗಿರ್ತದೆ. ಕಪ್ಪು ಬಣ್ಣವಾಗಿದೆ, ಅದು ಗೋಲಾಕಾರವಾಗಿದೆ. ಲಿಂಗಕ್ಕೆ, ಇಷ್ಟಲಿಂಗಕ್ಕೆ ಗೋಲಾಕಾರನೇ ಹ್ಯಾಕೆ ಕೊಡಬೇಕಾಯಿತು? ಒಂದು ಚಪ್ಪಟೇನೋ ಅಥವಾ ಒಂದು ಸ್ಕ್ವಯರ್ ಆಗೋ ಕೊಡ್ಬೋದಾಗಿತ್ತಲ್ಲ, ಯಾಕೆ ಅದಕ್ಕೆ ಗೋಲಾಕಾರನಾಗೆ ಕೊಟ್ಟರು ಅಂತಂದರೆ, ಈ ಬ್ರಹ್ಮಾಂಡ ಇರುವುದು ಗೋಲಾಕಾರದಲ್ಲಿ. ಅದರಿಂದ ಆ ಬ್ರಹ್ಮಾಂಡದ ಆಕಾರವನ್ನು ಶರಣರು ಲಿಂಗಕ್ಕೆ ಕೊಟ್ಟಿದ್ದಾರೆ. ಇನ್ನು ಆ ಕಪ್ಪುಗೆ ಹಾಕಿರಬೇಕು, ಬೇರೆ ಕಲರ್ ಇರ್ಬೋದಾಗಿತ್ತಲ್ಲ, ಕಪ್ಪು ಕಲರ್ ಹಾಕಬೇಕು ಅಂತ ಕೇಳ್ಬೋದು. ಕಪ್ಪು ಕಲರ್ ಏನಕ್ಕೆ ಬೇಕು ಅಂತಂದರೆ, ಆ ಕಪ್ಪು ಬಣ್ಣದಲ್ಲಿ ಬೆಳಕು ತುಂಬ ಚೆನ್ನಾಗಿ ಕಾಣಿಸ್ತದೆ, ತುಂಬ ಸ್ಪಷ್ಟವಾಗಿ ಬೆಳಕು ಕಾಣಿಸ್ತದೆ. ನಾವು ಶಿವಯೋಗ ಮಾಡುವಾಗ ಲಿಂಗದಲ್ಲಿ ಒಂದು ಬೆಳಕಿನ ಬಿಂದು ಕಾಣುವಂತೆ ವ್ಯವಸ್ಥೆ ಮಾಡಿಕೊಳ್ತೀವಿ. ಅದು ವಿದ್ಯುತ್ ದೀಪದಿಂದ ಬೀಳುವಂತಹ ಬೆಳಕಾದರೂ ನಡೆಯುತ್ತೆ, ಅಥವಾ ಎಣ್ಣೆ ದೀಪದಿಂದ ಬೀಳುವಂತಹ ಒಂದು ಸಣ್ಣ ಬೆಳಕಿನ ಬಿಂದುವಾದರೂ ಕೂಡ ನಡೀತದೆ. ನೀವು ಕೇಳಬಹುದು, ಏನ್ರಿ ಅವತ್ತೆಲ್ಲ ಗುಹೆಗಳಲ್ಲಿ ನಮ್ಮ ಶರಣರು ಏನು ಎಲೆಕ್ಟ್ರಿಕ್ ಬಲ್ಬ್ನೇ ಉಪಯೋಗಿಸ್ತಾ ಇದ್ದೀರಾ ಅಂತ ಅನ್ಬೋದು. ಇಲ್ಲ, ಅವತ್ತಿನ ಕಾಲಕ್ಕೆ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಅವರು ಹಿಂಗೆ ಏನು ಮಾಡ್ತಾಯಿದ್ರು, ಗುಹೆಗಳಲ್ಲಿ ಕೂತ್ಕೊಂಡು ಆ ಕತ್ತಲೆ ಗುಹೆನಲ್ಲಿ ಕುಳಿತುಕೊಂಡು ಒಂದು ದೀಪ, ಎಣ್ಣೆ ದೀಪ ಹಚ್ಕೊಳ್ತಾಯಿದ್ರು. ಆ ಎಣ್ಣೆ ದೀಪದಿಂದ ಒಂದು ಬಿಂದು ಆ ಲಿಂಗದಲ್ಲಿ ಕಾಣುವಂತೆ ವ್ಯವಸ್ಥೆ ಮಾಡ್ಕೊಳ್ತಾಯಿದ್ರು. ಸೊ ಆ ಒಂದು ಬೆಳಕೇ ಆ ಪರಮಾತ್ಮ ಅಂತ ತಿಳ್ಕೊಂಡು ಯೋಗ ಮಾಡ್ತಾಯಿದ್ರು. ಯಾಕೆ ಅವರು ಗುಹೆನಲ್ಲಿ ಕೂತ್ಕೊಳ್ತಾಯಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಯಾಕೆ ಅಂತಂದರೆ, ಸುತ್ತಲೂ ಕತ್ತಲು ಇರುವಾಗ, ನಮ್ಮ ಸುತ್ತಲೂ ಕತ್ತಲಿರಬೇಕು, ಆ ಬೆಳಕು ಆ ಲಿಂಗದ ಆ ಕಪ್ಪು ಕಂತೆ ಆ ಕಪ್ಪು ಕಂತೆಯ ಆ ಲಿಂಗದಲ್ಲೂ ಕೂಡ ಅದು ಕಪ್ಪಿರೋದ್ರಿಂದ, ನಮ್ಮ ಸುತ್ತಲೂ ಕೂಡ ಕತ್ತಲೆ ಇರೋದ್ರಿಂದ ಅದು ಬಹಳ 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 ಸ್ಪಷ್ಟವಾಗಿ ಆ ಬೆಳಕಿನ ಬಿಂದು ಪ್ರಕಾಶಮಾನವಾಗಿ ನಮಗೆ ಆನಂದ ತರುವಂತೆ ನಮಗೆ ನೋಡಿದ್ರೆ ಅದು ನಮಗೆ ಬಹಳ ಆತ್ಮೀಯವಾಗಿ ಅಟ್ರ್ಯಾಕ್ಷನ್,
ಬಹಳ ಅಟ್ರಾಕ್ಷನ್ ಆಗಿ ನಮಗೆ ಅದು ಕಾಣಿಸ್ತಾ ಇರ್ತದೆ. ಯಾಕೆ ಅಂತಂದ್ರೆ ನಮ್ಮ ಸುತ್ತಲೂ ಕತ್ತಲಿರ್ತದೆ, ಆಮೇಲೆ ಲಿಂಗವೂ ಕೂಡ ಕಪ್ಪಿರ್ತದೆ. ಹೀಗಾಗಿ ಅದರಲ್ಲಿ ಕಾಣುವಂತಹ ಬೆಳಕು ಬಹಳ ಪ್ರಕಾಶಮಾನವಾಗಿ ನಮಗೆ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ಈ ರೀತಿ ಆಕರ್ಷಿತವಾಗಿ ಆಕರ್ಷಣೆಯಾಗಿ ನಮಗೆ ಕಾಣುವಂತಹ ಆ ಬೆಳಕಿನ ಬಿಂದು ಇದೆಯಲ್ಲ, ಅದು ನಮಗೆ ಪರಮಾತ್ಮನ ಸಾಕ್ಷಾತ್ ಸ್ವರೂಪ ಅನ್ನುವಂತೆ ನಮಗೆ ಭಾಸವಾಗುತ್ತೆ. ಹೀಗಾಗಿ ಆ ಲಿಂಗವನ್ನು ಕಪ್ಪು ಕಂತೆ, ಆ ಕಪ್ಪಿನ ಕಂತೆಯಿಂದ ಲಿಂಗವನ್ನು ಮಾಡಲ್ಪಡುತ್ತೆ. ಇಲ್ಲಿ ನಮಗೆ ಗುಹೆಯಲ್ಲಿ ಹೇಗೆ ಅವರು ಶಿವಯೋಗ ಮಾಡ್ತಾ ಇದ್ರು ಅನ್ನೋದಕ್ಕೂ ಕೂಡ ನಮಗೆ ಉತ್ತರ ಸಿಕ್ತು. ಗುಹೆಯಲ್ಲಿ ಏಕಾಂತ ಇರ್ತದೆ, ಒಂದು ಅಲ್ಲಿ ಯಾವುದೇ ತಾಪತ್ರಯ ಜಂಜಾಟಗಳು ಇರುವುದಿಲ್ಲ, ಎರಡು ಮೂರನೆಯದು ಏಕಾಗ್ರತೆಗೆ ಸಹಾಯ ಆಗುತ್ತೆ, ಇನ್ನು ನಾಲ್ಕನೆಯದು ಕತ್ತಲಿರುತ್ತೆ. ಹೀಗಾಗಿ ಗುಹೆಗಳನ್ನು ನಮ್ಮ ಶರಣರು ಬಳಸ್ತಾ ಇದ್ದರು. ಈಗ ನಾವು ಸಂಸಾರಿಗಳು ಆ ಥರ ಮಾಡಬಹುದಾ ಅಂತ ನಾವು ಕೇಳಬಹುದು. ಹೌದು, ನಾವು ಪೂಜೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ನಾವು ಶಿವಯೋಗ ಮಾಡೋದನ್ನು ಸಹ ಅದೇ ಅಷ್ಟೇ ಮುಖ್ಯ. ಪೂಜೆಯನ್ನು ಮಾಡಿದ ನಂತರ ನಾವು ಒಂದು ಮನೆಯಲ್ಲಿರ್ತಕ್ಕಂಥ ಆ ಪೂಜಾ ಕೋಣೆಯಲ್ಲಿ ಇರತಕ್ಕಂಥ ಹೆಚ್ಚು ಬೆಳಕಿನ ದೀಪವನ್ನು ಆರಿಸ್ಬೇಕು. ಅಂದರೆ ವಿದ್ಯುತ್ ದೀಪವನ್ನು ಆರಿಸ್ಬಿಟ್ಟು ನಾವೊಂದು ಸಣ್ಣ ಇವಾಗೆಲ್ಲ ಬಂದಿದ್ದಾವೆ ಸಣ್ಣ ಬಿಂದು ಎಲೆಕ್ಟ್ರಿಕ್ಕು, ಒಂದೇ ಒಂದು ಪಾಯಿಂಟ್ ಬರ್ತದೆ ಇವಾಗ. ಆ ಒಂದು ಪಾಯಿಂಟು ಬರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಬಲ್ಪನ್ನು ನಾವು ನಮ್ಮ ತಲೆ ಹಿಂದೆ, ಅಂದರೆ ಸ್ವಲ್ಪ ನಮ್ಮ ತಲೆ ಮೇಲೆ ಫಿಕ್ಸ್ ಮಾಡಿಕೊಂಡ್ರೆ ಆ ಬೆಳಕು ಕರೆಕ್ಟಾಗಿ ಲಿಂಗದಲ್ಲಿ ನಮಗೆ ಕಾಣಿಸ್ತದೆ, ತುಂಬ ಪ್ರಕಾಶಮಾನವಾಗಿ ನಮಗೆ ಕಾಣಿಸ್ತದೆ. ಅದಕ್ಕೊಂದು ಬಾಗಿಲಿದ್ದರೆ ಬಾಗಿಲು ಹಾಕ್ಕೊಂಡ್ರೆ ಒಳ್ಳೆಯದು, ಅಥವಾ ಸ್ಕ್ರೀನ್ ಇದ್ದು ಸ್ಕ್ರೀನ್ ಹಾಕ್ಕೊಂಡ್ರೂ ಕೂಡ ಒಳ್ಳೆಯದು. ಶಿವಯೋಗ ಮಾಡುವಾಗ ಒಂದು ಸ್ವಲ್ಪ ನಮ್ಮ ಪೂಜಾ ಕೋಣೆ ಕತ್ತಲಿದ್ದರೆ ಹೆಚ್ಚು ಪರಿಣಾಮ ಆಗುತ್ತೆ. ಒಂದು ವೇಳೆ ನಮಗೆ ಆ ರೀತಿ ಇಲ್ಲ ಅಂತಂದ್ರೂ ಕೂಡ, ಆ ಥರ ವ್ಯವಸ್ಥೆ ನಮ್ಮ ಮನೇಲಿ ಇಲ್ಲ ಅಂತಂದರೆ, ಪ್ರತ್ಯೇಕ ಕೋಣೆ ಇಲ್ಲ, ಶಿವ ಪೂಜೆ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಪ್ರತ್ಯೇಕ ಕೋಣೆ ಇಲ್ಲ ಅಂದ್ರೂ ಸಹ, ಬೆಳಕಿನ ಬಿಂದು ಬೀಳೋ ರೀತಿಯಲ್ಲಿ ಒಂದು ದೀಪದ ವ್ಯವಸ್ಥೆನೋ ಅಥವಾ ಎಲೆಕ್ಟ್ರಿಕ್ ಬಲ್ಪ್ ವ್ಯವಸ್ಥೆನ ಮಾಡಿಕೊಂಡು ಶಿವಯೋಗವನ್ನು ನಾವು ಮಾಡ್ಕೊಳ್ಬಹುದು. ಎಷ್ಟೊತ್ತು ಮಾಡ್ಕೊಳ್ಬಹುದು ಶಿವಯೋಗ ಎಷ್ಟೊತ್ತು ಮಾಡ್ಕೊಳ್ಬಹುದು ಅಂತಂದರೆ, ಕನಿಷ್ಠ ನಿಮಗೆ ಈ ಕಣ್ಣಿಂದ ಹಿಂದೆಗಡೆ ನಮ್ಮ ಮೆದುಳುವರೆಗೆ ಒಂದಷ್ಟು ಝುಮ್ ಝುಮ್ ಅಂತ ಹೇಳ್ಬಿಟ್ಟು ಅನ್ನಿಸ್ಬೇಕು, ಒಂದು ಸ್ವಲ್ಪ ಮರ ಕಡ್ದಂಗೆ ಆಗಬೇಕು, ಒಂದು ರೀತಿ ಸೆನ್ಸೇಷನ್ ಆಗಬೇಕು. ಆ ಸೆನ್ಸೇಷನ್ ಆಗೋವರೆಗೂ ನಾವು ಕೂತ್ಕೊಳ್ಬೇಕಾಗುತ್ತೆ. ಒಂದು ಸಲ ನಾವು ಏಕಾಂತತೆಯಿಂದ ಇದ್ದು ನಮ್ಮ ಮನಸ್ಸು ಕೇಂದ್ರೀಕೃತ ಬೇಗ ಆಯಿತು ಅಂತಂದರೆ ಆ ರೀತಿ ಸೆನ್ಸೇಷನ್ನು ಬೇಗ ಆಗುತ್ತೆ. ಆ ಬೇಗ ಆದಾಗ ನಾವು ಅಂದ್ಕೋಬೇಕು, ಓಹೋ ನಮಗೆ ಬೇಗ ಇವತ್ತು ಏಕಾಗ್ರತೆ ಸಿಕ್ಕಿದೆ ಅಂತ. ಒಟ್ಟು ಒಂದು 20 ನಿಮಿಷ ಶಿವಯೋಗ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಯಾವಾಗ ಮಾಡ್ಕೊಳ್ಳೋದು? ಸಂಸಾರಿಗಳಿಗೆ ಬೇಕಾದಷ್ಟು ತಾಪತ್ರಯ ಇರ್ತದೆ. 3 ಟೈಮ್ ಮಾಡ್ಕೊಳ್ಬೇಕು ಅಂತ ಇದೆ, ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ, ಸಂಜೆ ಒಂದು ಸಲ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಶರಣರು ಹೇಳಿದ್ದಾರೆ. ಇನ್ನು ಸಾಧಕರು ಅಂತಂದರೆ ನಾನು ಏನಾದರೂ ಮಾಡಿ ನಮ್ಮ ಪಶ್ಚಿಮ ಚಕ್ರವನ್ನು ಜಾಗೃತ ಮಾಡ್ಕೊಳ್ತೀನಿ, ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ತೀನಿ, ನಮ್ಮ ಅರಿವಿನ ಕಣ್ಣನ್ನು ನಾನು ನೋಡ್ತೇನೆ, ನಾನು ಈ ಜೀವಾತ್ಮ ಪ್ರಕಾಶಮಾನವಾಗಿರುವಂಥ ಆತ್ಮಸ್ವರೂಪವನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ಆಸೆ ಇರತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ, ರಾತ್ರಿ ಒಂದು 3:30 ಗಂಟೆಗೆ ಎದ್ದೇಳಬೇಕು. 3:30 ಗಂಟೆಗೆ ಎದ್ದು ಶುಚಿರ್ಭೂತರಾಗಿ, ಅಂದರೆ ಸ್ನಾನ ಮಾಡಲೇಬೇಕು ಅನ್ನುವಂಥದ್ದು ಕಡ್ಡಾಯ ಇಲ್ಲ. ಕೆಲವರೆಲ್ಲರೂ ಮಡಿ ಮೈಲಿಗೆ ಸ್ನಾನ ಗೀನ ಅಂತ ಅಂತಾರೆ, ಅವೆಲ್ಲ ಖಂಡಿತ ಇಲ್ಲ. ಶಿವಪೂಜೆಗೂ ಈ ಮಡಿ ಮೈಲಿಗೂ ಏನೇನೂ ಸಂಬಂಧ ಇಲ್ಲ. ನಮ್ಮ ಮನಸ್ಸು ಪ್ರಶಾಂತ ಇದ್ದರೆ ಸಾಕು. ನಮ್ಮ ಮನಸ್ಸು ಪ್ರಶಾಂತ ಇಲ್ಲದಲೇ ಗೊಂದಲ ಕೊಯ್ದಾಟಕ ಇಟ್ಕೊಂಡಿದ್ದಾಗ ನೀವೆಷ್ಟೇ ಮಡಿ ಮೈಲಿಗೆ ಹಾಕ್ಕೊಂಡು ಮಡಿ ಬಟ್ಟೆ ಹಾಕ್ಕೊಂಡು ಏನೇ ಮಾಡ್ಕೊಂಡಿದ್ರು ಕೂಡ ಪ್ರಯೋಜನ ಇಲ್ಲ. ನಾವು ನಮಗೆ ಬೇಕಾಗಿರ್ತಕ್ಕಂಥದ್ದು ನಿರ್ಮಲವಾದ ನಿಶ್ಚಿಂತೆಯಿಂದಿರತಕ್ಕಂತಹ ಮನಸ್ಸು. ಆ ಮನಸ್ಸು ಪ್ರಶಾಂತತೆಯಿಂದ ಇದ್ದರೆ ಸಾಕು, ನಮಗೆ ಶಿವಯೋಗಕ್ಕೆ ಬಹಳ ಅನುಕೂಲ ಆಗ್ತದೆ. ನಾವು 3 ಗಂಟೆ ರಾತ್ರಿ 3:30 ಎದ್ದೇಳಬೇಕು. 3:30 ಎದ್ದು ಒಂದು 10 ನಿಮಿಷ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಧಾರಣೆ ಮಾಡಿಕೊಂಡು ನಾವು ಪೂಜಾ ಕೋಣೆಯಲ್ಲಿ ಕುಳಿತು ಒಂದು 10 ನಿಮಿಷ ಪೂಜೆ ಮಾಡಿ. ನಿಮಗೆ ಆ ಸಮಯಕ್ಕೆ
ಹೂವುಗಳು ಲಭ್ಯ ಇದ್ದರೆ ಹೂವುಗಳನ್ನು ಇಡ್ರಿ, ಇಲ್ಲ ಅಂದರೆ ರಾತ್ರಿನೇ ಒಂದಷ್ಟು ಹೂವು ತಂದಿಟ್ಟಿರಿ. ಹೂವು ಅಥವಾ ಪತ್ರೆ, ಪತ್ರನೂ ಸಿಕ್ಕಲಿಲ್ಲ ಹೂವನೂ ಸಿಕ್ಕಿಲ್ಲ ಅಂದ್ರೂ ಕೂಡ ಏನು ತೊಂದರೆ ಇಲ್ಲ. ಹಾಗೆಯೇ ನಾವು ಶಿವಯೋಗ ಮತ್ತು ಪೂಜೆಯನ್ನು ನಾವು ಮಾಡ್ಕೊಳ್ಬೋದು. ಇದೇ ಇರಲೇಬೇಕು. ಹೂವು ಇಟ್ಟರೇನೇ ಪೂಜೆ ಆಗೋದು, ಮತ್ತು ಪತ್ರೆ ಇಟ್ಟರೇನೇ ಪೂಜೆ ಆಗೋದು ಅನ್ಕೋಬಾರ್ದು. ಲಭ್ಯ ಇತ್ತ ಇಟ್ಟು ಮಾಡೋಣ, ಲಭ್ಯ ಇರಲಿಲ್ವಾ ತೊಂದರೆ ಇಲ್ಲ. ಇಲ್ಲಿ ಬೇಕಾಗಿರ್ತಕ್ಕಂಥ ಸಂಬಂಧ ಭಕ್ತ ಮತ್ತು ಭಗವಂತನಿಗೆ ಸಂಬಂಧ ಕಲ್ಪಿಸೋದು, ಇದು ಜೀವಾತ್ಮ ಮತ್ತು ಪರಮಾತ್ಮನಿಗೆ ಸಂಬಂಧ ಕಲ್ಪಿಸೋದು ದೊಡ್ಡ ವಿಚಾರನೇ ಹೊರತು ಅಲ್ಲಿ ಪತ್ರೆ ಇತ್ತ, ಅದು ಹೂವು ಇತ್ತ, ಅದಿತ್ತ ಇದಿತ್ತ ಅನ್ನೋದು ಅದು ಮುಖ್ಯ ಅಲ್ಲ. ಇದ್ದರೆ ಇರಬಹುದು, ಇಲ್ಲದೇ ಇದ್ದರೂ ತೊಂದರೆ ಇಲ್ಲ. ಹೀಗೆ ನಾವು 3:30 ಎದ್ದು ಒಂದು ಹತ್ತು ನಿಮಿಷ ನಾವು ಶುಚಿರ್ಭೂತರಾಗಿ ಲಿಂಗ ತಗೊಂಡು ಕೂತ್ಕೊಂಡು ನಾವು ಲಿಂಗ ಮಜ್ಜನವನ್ನು ಮಾಡಿ ನಂತರ ಹೂವನ್ನು ಪೇರಿಸಿ ಪೂಜೆಯನ್ನು ಮಾಡಿ ಊದಿನ ಕಡ್ಡಿ ಮತ್ತು ಕರ್ಪೂರವನ್ನು ಹಚ್ಚಿದ್ರೆ ಸಾಕು. ಅಕ್ಷತೆ ಇಕ್ಕೋದು, ಗಂಧ ಇಕ್ಕೋದು ಅವು ಏನು ಕಡ್ಡಾಯನೂ ಅಲ್ಲ, ಅಥವಾ ನೀವು ಮಾಡಿದ್ರೆ ತಪ್ಪು ಏನಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಹೂವು ಮತ್ತು ಊದಿನ ಕಡ್ಡಿ. ಊದಿನ ಕಡ್ಡಿ ಏನಕ್ಕೆ ಬೇಕು ಅಂತಂದರೆ, ನಾವು ಕರ್ಪೂರವಾಗಿ ಊದಿನ ಕಡ್ಡಿಯಾಗಿ ನಾವು ಭಗವಂತನ ಮುಂದೆ ಉರಿದು ನಾವು ಅವನಿಗೆ ಅರ್ಪಣೆ ಮಾಡಿಕೊಳ್ಳುವಂತಹ ಸಂಕೇತ. ಈಗ ಉದಾಹರಣೆಗೆ ಕರ್ಪೂರ, ಕರ್ಪೂರನೇ ನಾವಾಗಬೇಕು. ಈ ಕರ್ಪೂರ ಇದೆ, ಕರ್ಪೂರನೇ ನಾವು. ಆ ಕರ್ಪೂರ ಉರಿದ ನಂತರ ನಾನು ಅಲ್ಲಿದ್ದೆ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲದಂಗೆ ಮಾಯ ಆಗಿಬಿಡ್ತದೆ. ಅಲ್ಲಿ ಬೆಂಕಿನೂ ಇಲ್ಲ, ಕರ್ಪೂರಕ್ಕೆ ತಾಕಿದಂತಹ ಬೆಂಕಿನೂ ಇಲ್ಲ, ಕರ್ಪೂರನೂ ಇಲ್ಲ. ಎರಡು ಮಾಯ, ಬೆಂಕಿನೂ ಮಾಯ, ಕರ್ಪೂರನೂ ಮಾಯ. ನೋಡ್ತಾ ಇದ್ದಂಗಲೇ ಅಲ್ಲಿ ಇತ್ತು ಕರ್ಪೂರ ಅನ್ನೋದಕ್ಕೆ ಬೂದಿನೂ ಸಹ ಇರೋದಿಲ್ಲ. ಇದು ಆತ್ಮಸ್ವರೂಪ, ಆತ್ಮಸಂಕೇತ. ಇದು ಆತ್ಮಸಂಕೇತ. ನೋಡಪ್ಪ, ನಾನು ಬೆಳಕು, ನೀನು ಬೆಳಕು, ನಾನು ಕರ್ಪೂರವಾಗಿ, ನಾನೇ ಕರ್ಪೂರವೇ ನಾನಾಗಿ ನಿನ್ನನ್ನು ಬೆಳಗಿ ಬಯಲಲ್ಲಿ ಬಯಲಾಗುತ್ತಿದ್ದೇನೆ. ಕರ್ಪೂರವೇ ನಾನಾಗಿ ನಿನ್ನನ್ನು ಬೆಳಗಿ ಬಯಲಲ್ಲಿ ಬಯಲಾಗುತ್ತಿದ್ದೇನೆ, ನಿನ್ನನ್ನು ಬೆರಿತಾ ಇದ್ದೀನಿ ಅನ್ನುವಂತಹ ಸಂಕೇತ ಕರ್ಪೂರವಾದರೆ ಈ ಹೂದಿನ ಕಡ್ಡಿ. ಆ ಹೂದಿನ ಕಡ್ಡಿಯಿಂದ ಬರ್ತಕ್ಕಂಥ ಆ ಹೂದಿನ ಕಡ್ಡಿ ಆ ಪೂಜಾ ವಸ್ತುವೇ ನಾವಾಗಬೇಕು. ಆ ಪೂಜಾ ವಸ್ತುಗಳೇ ನಾವಾಗಬೇಕು. ನಮ್ಮನ್ನೇ ನಾವು ಆ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಬೇಕು ಅಂತಂದರೆ ಸರೆಂಡರ್ ಆಗಬೇಕು. ನಮ್ಮನ್ನೇ ನಾವು ಆತನಿಗೆ ದಾರೆ ಹೇರ್ಕೊಳ್ಬೇಕು, ಶರಣಾಗತಿ ಆಗಿಬಿಡಬೇಕು. ಶರಣಸತಿ ಲಿಂಗಪತಿ ಭಾವದಲ್ಲಿ ನಾವು ಸಂಪೂರ್ಣವಾಗಿ ಪರಮಾತ್ಮನಿಗೆ, ಆ ಶಿವನಿಗೆ ನಾವು ಸರೆಂಡರ್ ಆಗಿಬಿಡಬೇಕು. ಇಲ್ಲ ಊದಿನ ಕಡ್ಡಿ ನಾವು ಬೆಳಗ್ತೀವಿ. ಆ ಊದಿನ ಕಡ್ಡಿ ಘನರೂಪದಲ್ಲಿ ಇದ್ದಿದ್ದು ಕ್ಷಣಾರ್ಧದಲ್ಲಿ ವಿಭೂತಿಯಾಗಿ ತನ್ನ ಜಡತ್ವವನ್ನು ಕಳೆದುಕೊಂಡು ವಿಭೂತಿಯಾಗಿ ಉರಿದೋಗ್ಬಿಡ್ತದೆ. ಅದು ಬೂದಿಯಾಗಿ ಉರಿದೋಗ್ಬಿಡ್ತದೆ. ಉರಿದ ಆ ಸಮಯದಲ್ಲಿ ಆ ಪರಿಮಳ ಈ ಪ್ರಕೃತಿಯಲ್ಲಿ, ಈ ಬ್ರಹ್ಮಾಂಡದಲ್ಲಿ ಹಾಗೆಯೇ ಬೆರೆತು ಪರಮಾತ್ಮನಲ್ಲಿ ಅರ್ಪಣೆ ಆಗಿಬಿಡ್ತದೆ. ಅದು ಹಾಗೇ ನೋಡ್ತಾ ನಮಗೆ ಕಾಣಿಸೋದೇ ಇಲ್ಲ. ಅದು ಊದಿನ ಕಡ್ಡಿಯಿಂದ ಬಂದಂಥ ಹೊಗೆನ ನೋಡ್ತಾ ಇದ್ದಂಗೆ ಅದು ಈ ಪ್ರಕೃತಿಯಲ್ಲಿ ಬೆರೆತು ಹೋಗಿಬಿಡ್ತದೆ. ಕೊನೆಗೆ ಅದನ್ನು ಗುರುತಿಸೋದಕ್ಕೆ ಆಗೋದಿಲ್ಲ. ಇಲ್ಲಿ ಊದಿನ ಕಡ್ಡಿಯಿಂದ ಬಂತಲ್ಲ ಆ ಹೊಗೆ ಎಲ್ಲಿ ಹೋಯಿತು ನಮಗೆ ಸಿಕ್ಕೋದೇ ಇಲ್ಲ. ಅದೇ ರೀತಿ ಕರ್ಪೂರ, ಈಗ ತಾನೇ ಇಲ್ಲಿ ಕರ್ಪೂರ ಇತ್ತಲ್ಲ, ಇದು ಉರಿತಾ ಇತ್ತಲ್ಲ, ಆ ಉರಿಯನ್ನು ನಾನು ನೋಡಿದ್ನಲ್ಲ, ಆ ಕರ್ಪೂರ ನಾನು ನೋಡಿದ್ನಲ್ಲ, ಎಲ್ಲಿ ಹೋಯಿತು ಅಂತಂದರೆ ಅದು ಪ್ರಕೃತಿಯಲ್ಲಿ ಬೆರೆತು ಹೋಯಿತು, ಈ ಬ್ರಹ್ಮಾಂಡದಲ್ಲಿ ಬೆರೆತು ಹೋಯಿತು. ಊದಿನ ಕಡ್ಡಿಯಿಂದ ಬಂದಂತಹ ಆ ಪರಿಮಳ ಮತ್ತು ಆ ಹೊಗೆ ಎಲ್ಲವೂ ಕೂಡ ನಾವೇ ಅದು ಹಾಗೆ ಪರಮಾತ್ಮನಲ್ಲಿ ಬೆರೆತು ಹೋದ್ವಿ, ಬಯಲಲ್ಲಿ ಬಯಲಾಗಿದ್ವಿ. ಪರಮಾತ್ಮನು ಬಯಲು, ನಾವು ಬಯಲು. ಹೀಗೆ ಆತ್ಮಸ್ವರೂಪಿಗಳಾಗಿರ್ತಕ್ಕಂಥ ನಾವು ಕರ್ಪೂರ ಮತ್ತು ಊದಿನ ಕಡ್ಡಿಯ ರೀತಿಯಲ್ಲಿ ಭಗವಂತನಿಗೆ ಅರ್ಪಣೆ ಆಗಿಬಿಡಬೇಕು. ಅಲ್ಲಿ ಏನೂ ಉಳಿಬಾರ್ದು. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಭಾವ, ನಮ್ಮ ಎಲ್ಲವೂ ಕೂಡ ಆ ಪರಮಾತ್ಮನಲ್ಲಿ ಒಂದಷ್ಟು ಕ್ಷಣ ಬೆರೆತು ನಮ್ಮನ್ನು ನಾವು ಇಲ್ಲದಂತೆ ಮಾಡಿಕೊಂಡ್ಬಿಡಬೇಕು. ನಾವಿದ್ದು ಇಲ್ಲದಂತೆ
ನಮಗಿದ್ದು ಇಲ್ಲದಂತೆ ಹೋಗುವ ಸ್ಥಿತಿಗೆ ನಾವು ಹೋಗಬೇಕು ಅನ್ನುವಂಥ ಸಂಕೇತವಾಗಿ ನಾವು ಈ ಕರ್ಪೂರ ಮತ್ತು ಹೂದಿನ ಕಡ್ಡಿಯನ್ನು ಪೂಜೆಗೆ ನಾವು ಉಪಯೋಗಿಸ್ತೀವಿ. ಇಲ್ಲಿ ಒಟ್ಟಾರೆ ಪೂಜಾ ವಸ್ತುವೇ ನಾವಾಗಿ ಆ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ಇದರ ತತ್ವ. ಅದನ್ನು ಬಿಟ್ಟು ನಾವು ತೆಂಗಿನಕಾಯಿ ತಂದು ಹಿಟ್ಟು, ಬಾಳೆಹಣ್ಣು ತಂದು ಹಿಟ್ಟು, ಪಂಚಾಮೃತಗಳನ್ನೆಲ್ಲ ತಂದು ಹಿಟ್ಟು ಅವ್ಯಾವ ಪ್ರಯೋಜನ ಇಲ್ಲ. ಭಗವಂತನಿಗೆ ನಾವು ಕೊಡುವಂಥದ್ದು ಏನೂ ಇಲ್ಲ. ಇದು ನಾವು ಕೊಡಬೇಕಾಗಿಲ್ಲ. ಆದರೆ ನಮ್ಮ ಭಾವನೆ ಸಂಕೇತಗಳು ಯಾವ ರೀತಿ ಕರ್ಪೂರ ಉರಿದು ತನ್ನನ್ನು ತಾನು ಅರ್ಪಿಸಿಕೊಂಡು ಬಯಲಲ್ಲಿ ಬಯಲಾಗುತ್ತೆ, ಯಾವ ರೀತಿ ಹೂದಿನ ಕಡ್ಡಿ ಉರಿದು ಬೂದಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಇಲ್ಲದಂತಾಗುತ್ತಲ್ಲ, ಆ ಮನಸ್ಥಿತಿ ನಮ್ಮದಾಗಲಿ, ನಮ್ಮ ಆತ್ಮಸ್ವರೂಪ ನಮ್ಮ ಸ್ಥಿತಿ ಹಾಗಾಗಲಿ ಅಂಥೇಳಿ ಸಾಂಕೇತಿಕವಾಗಿ ಅದನ್ನು ಮಾಡ್ತೀವಿ. ಹೊರತು ದೇವರು ನಮಗೆ ಬಾಳೆಹಣ್ಣು ತಂದುಕೊಡ್ರಿ, ಅದು ವೆರೈಟಿ ಹಣ್ಣುಗಳು ತಂದುಕೊಡ್ರಿ, ಹಾಂ ಆ ಥರಲ್ಲ ಏನು ಕೇಳೋದಿಲ್ಲ, ಅದಕ್ಕೆ ಅಗತ್ಯನೂ ಇಲ್ಲ. ಹೀಗಾಗಿ ನಾವು ಪೂಜೆಗೆ 3:30 ರಾತ್ರಿನಲ್ಲಿ ಕುಳಿತುಕೊಂಡು ನಾವು ಪೂಜೆ ಪ್ರಾರಂಭ ಮಾಡಿ ಒಂದು 4:00 to 4:30 ಒಂದು 3:30 ಸ್ಟಾರ್ಟ್ ಮಾಡಿದ್ರೆ ಒಂದು 4:00 to 4:30 ಶಿವಯೋಗವನ್ನು ಕಡ್ಡಾಯವಾಗಿ ನಾವು ಮಾಡಿಕೊಳ್ಬೇಕು. ಯಾಕೆ ರಾತ್ರಿ ಹೊತ್ತು ಅದರಲ್ಲಿ ಮಾಡ್ತೀವಿ ಅಂತಂದರೆ ಅದಕ್ಕೆ ಅಮೃತಗಳಿಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದೇ ಶರಣರು ಸಹ ಬಸವಣ್ಣನವರು ಸಹ ಹೇಳ್ತಾರೆ, ಗಾಂಧಾರಿ ಮಾಂಧಾರಿ ಅನ್ನುವಂತಹ ಅಹೋರಾತ್ರಿಯಲ್ಲಿ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ. ಬೆಳಗ್ಗೆನೂ ಬೇಡ, ಸಂಜೆನೂ ಬೇಡ, ಅಹೋರಾತ್ರಿಯಲ್ಲಿ ಮಾಡ್ರಿ ಅಂತ ಹೇಳ್ತಾರೆ. ಯಾರಿಗೆ? ಅದು ಸಾಧಕರಿಗೆ. ಆದರೆ ನಾವು ಸಂಸಾರದ ಜಂಜಾಟದಲ್ಲಿರ್ತಕ್ಕಂಥವರು ನಾವು ಸಾಧ್ಯವಾದರೆ 3 ಸಲನೂ ಮಾಡ್ಕೊಳ್ತೀವಿ, ಬೆಳಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಸಂಜೆ ಒಂದು ಸಲ. ಇನ್ನೂ ನಮಗೆ ಹೆಚ್ಚಿನ ಅಭ್ಯಾಸ ಮಾಡಬೇಕು, ನಾವೊಂದಷ್ಟು ಸಾಧನೆ ಮಾಡಬೇಕು ಅನ್ನೋದಿದ್ದರೆ ರಾತ್ರಿ 3:30 ಎದ್ದೂ ಸಹ ಒಂದು 40 ನಿಮಿಷ ಅಷ್ಟು ನಾವು ಯೋಗವನ್ನು ಮಾಡ್ಕೊಳ್ತೀವಿ. ರಾತ್ರಿ ಸಮಯದಲ್ಲಿ ಯಾಕೆ ಮಾಡ್ಕೊಳ್ಬೇಕು, ಇದು ಒಂದು ಪ್ರಶ್ನೆ ಅಲ್ವರಾ? ಬೆಳಗ್ಗೆ ಮಾಡಿಕೊಂಡ್ರೆ ಸಾಲದ? ಬೆಳಗ್ಗೆ ಬೇಕಾದ್ರೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಮಾಡ್ಕೊಳ್ತೀವಿ, ಅಥವಾ ನಾವು ಬೆಳಗ್ಗೆ ಎದ್ದು ನಮ್ಮ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ನಾವು ನಮ್ಮ ಪ್ರಸಾದಕ್ಕೆ ಮೊದಲು, ಬೆಳಗಿನ ಉಪಹಾರಕ್ಕೆ ಮೊದಲು ಮಾಡ್ಕೊಳ್ತೀವಿ, ಹೌದು ಆಗಬಹುದು. ಮಧ್ಯಾಹ್ನ ಸಾಧ್ಯವಾದರೆ ನಾವು ಮನೆಗೆ ಸಹ ಪ್ರಸಾದಕ್ಕೆ ಹೋಗೋರು ಪ್ರಸಾದಕ್ಕೆ ಮುಂಚೆ ಮಾಡ್ಕೊಳ್ತೀವಿ ಮಧ್ಯಾಹ್ನದ, ಅದು ಸಂತೋಷ. ಸಂಜೆ ವೇಳೆ ಎಷ್ಟರ ಕಷ್ಟ ಆಗಲಿ ನಾವು ಪೂಜೆ ಮಾಡಿ ಪ್ರಸಾದ ಮಾಡ್ತೀವಿ, ಇನ್ನೂ ಸಂತೋಷ. ಇಲ್ಲ ನಾವು ಹೆಚ್ಚಿನ ಅಭ್ಯಾಸ ಮಾಡ್ತೀವಿ, ರಾತ್ರಿ ಹೊತ್ತು ನಾವು 3:30 ಎದ್ದೇಳ್ತೀವಿ ಅಂತಂದ್ರೂ ಕೂಡ ಇನ್ನೂ ಅತ್ಯಂತ ಸಂತೋಷ. 3:30 ಎದ್ದು ಯಾಕೆ ಮಾಡಿಕೊಳ್ಬೇಕು, ಅದೇ ಸಮಯ ಯಾಕೆ ಬೇಕು, ಅಹೋರಾತ್ರಿಯಲ್ಲಿ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಶರಣರು ಬಸವಣ್ಣವರು ಯಾಕೆ ಹೇಳಿದ್ರು ಅಂತಂತಂದರೆ, ಈ ಶರೀರ ಪಂಚಭೂತಗಳಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ನಿಮ್ಗೆ ತಮಗೆ ಗೊತ್ತಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಇಂದ್ರಿಯಗಳು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿ ಸುಸ್ತಾಗಿಬಿಟ್ಟಿರ್ತವೆ ಅವಕ್ಕೆ ಒಂದಷ್ಟು ರೆಸ್ಟ್ ಬೇಕಾಗುತ್ತೆ. ನೋಡಿ ಈ ಪ್ರಕೃತಿ ಹೆಂಗೆ ಮಾಡಿದೆ ಅಂತಂದರೆ, ಆ ಇಂದ್ರಿಯಾದಿಗಳಿಗೆ ನಾವು ರೆಸ್ಟ್ ಕೊಡ್ತೀವೋ ಇಲ್ವೋ ಅಂತ ಹೇಳಿಬಿಟ್ಟು ಪರಮಾತ್ಮ ರಾತ್ರಿ ಆಯಿತು ಅಂತಂದರೆ ಎಲ್ಲರನ್ನೂ ತೂಕುಡಿಸೋ ಥರ ಮಾಡಿಬಿಡ್ತಾನೆ, ಎಲ್ಲರಿಗೂ ನಿದ್ದೆ ಬರೋ ಥರ ಮಾಡಿಬಿಡ್ತಾನೆ. ಆ ನಿದ್ದೆ ಅನ್ನುವಂತಹ ಮಾಯೆ ಎಲ್ಲರನ್ನು ಆವರಿಸ್ಕೊಂಡ್ಬಿಡ್ತದೆ. ಆವರಿಸ್ಕೊಂಡು ಅವನು ಎಷ್ಟೇ ಕಠಿಣವಾಗಿಲ್ಲ ಇವತ್ತು ನಾನು ನಿದ್ದೆ ಮಾಡೋಣ ಅಂತ ಕಣ್ಣು ತೆಕ್ಕೊಂಡಿದ್ರೂ ಕೂಡ ಅವನಿಗೆ ಗೋಚರವಿಲ್ಲದಂತೆಯೇ ಅವನು ನಿದ್ದೆಗೆ ಜಾರಿಬಿಟ್ಟಿರ್ತಾನೆ. ಈ ರೀತಿ ಇದು ಪ್ರಕೃತಿ ನಿಯಮ, ಇದು ಆಟೋಮೆಟಿಕ್ ಸಿಸ್ಟಮ್. ಪರಮಾತ್ಮನು ಈ ಪ್ರಕೃತಿಯಲ್ಲಿ ಯಾವ ರೀತಿ ಎಲ್ಲಾದ್ರ ಮೇಲೂ ತನ್ನ ಕಂಟ್ರೋಲ್ ಇಟ್ಕೊಂಡು ಆಟೋಮೆಟಿಕ್ ಸಿಸ್ಟಮ್ ಇಟ್ಕೊಂಡು ನಡೆಸ್ತಾ ಇದ್ದಾನಲ್ಲ, ಇದು ಎಲ್ಲ ಮಾನವನನ್ನು ಬಿಟ್ಟಿಲ್ಲ, ಮಾನವರ ಮೇಲೂ ಸಹ ಈ ಪ್ರಕೃತಿ ಆಟೋಮೆಟಿಕ್ ಸಿಸ್ಟಮ್ ಎಲ್ಲರ ಮೇಲೂ ಪ್ರಭಾವ ಇದೆ. ರಾತ್ರಿ ಹೊತ್ತು ಎಲ್ಲ ನರನಾಡಿಗಳು, ಇಂದ್ರಿಯಾದಿಗಳು, ಕರ್ಮೇಂದ್ರಿಯಗಳು ಇವೆಲ್ಲವೂ ಸಹ ಪ್ರಶಪ್ಪು ಲೆಕ್ಕದಲ್ಲಿರ್ತವೆ. ಅಂತಂದರೆ ರೀಚಾರ್ಜ್, ಎನರ್ಜಿ ರೀಚಾರ್ಜ್ ಮೂಡಲ್ಲಿ ಎಲ್ಲ ಇರ್ತವೆ, ಅವೆಲ್ಲವೂ ಸ್ತಬ್ಧವಾಗಿರ್ತವೆ. ನಮ್ಮ ಕರ್ಮೇಂದ್ರಿಯಗಳು, ಇಂದ್ರಿಯಗಳು, ಪಂಚೇಂದ್ರಿಯಗಳು ಇವೆಲ್ಲವೂ ಕೂಡ ಸ್ತಬ್ಧ ಸ್ಥಿತಿಯಲ್ಲಿರ್ತವೆ. ಆ ಸಮಯದಲ್ಲಿ ನಮಗೆ ಏಕಾಂತತೆ ಮಾಡೋದಕ್ಕೆ, ಮನಸ್ಸನ್ನು ನಿಗ್ರಹಿಸೋದಕ್ಕೆ ಬಹಳ ಸುಲಭ ಆಗುತ್ತೆ.
ನೋಡ್ರಿ, ಮನಸ್ಸು ಒಂದು ಏನು ಮಾಡ್ತದೆ ಅಂತಂದರೆ ಈ ಇಂದ್ರಿಯಗಳ ಸಪೋರ್ಟು ಮತ್ತು ಈ ಬುದ್ಧಿಯ ಸಪೋರ್ಟ್ ತೊಗೊಂಡು ಏನೇನೋ ಕೆಲಸ ಮಾಡ್ತದೆ. ಆವಾಗ ಅದಕ್ಕೆ ಇವ್ಯಾವ ಸಪೋರ್ಟ್ ಕೊಡೋದಿಲ್ಲ. ರಾತ್ರಿ ಸಮಯದಲ್ಲಿ ಈ ಮನಸ್ಸಿಗೆ ಇವ್ಯಾವ ಸಪೋರ್ಟ್ ಕೊಡೋದಿಲ್ಲ. ಯಾಕಂದರೆ ಇವೆಲ್ಲ ಪ್ರೆಶಪ್ ಮೂಡಲ್ಲಿರ್ತವೆ. ಎನರ್ಜಿ ಚಾರ್ಜಿಂಗ್, ನಾವು ಬ್ಯಾಟ್ರಿ ಚಾರ್ಜ್ ಆಗ್ತೀವಲ್ಲ ಹಾಗೆ ಆ ಚಾರ್ಜಿಂಗ್ ಮೂಡಲ್ಲಿರ್ತವೆ ಇವೆಲ್ಲವೂ ಕೂಡ ಈ ಇಂದ್ರಿಯಗಳು. ಆವಾಗ ಈ ಮನಸ್ಸಿಗೆ ಸಪೋರ್ಟ್ ಸಿಕ್ಕೋದಿಲ್ಲ. ಅವ ಮನಸ್ಸು ಏಕಾಂಗಿಯಾಗಿರ್ತದೆ, ಮನಸ್ಸು ಏಕಾಂಗಿಯಾಗಿರ್ತದೆ, ಯಾರು ಗೋಜಿಗೂ ಇರುವುದಿಲ್ಲ. ಅಂಥ ಸಮಯದಲ್ಲಿ ಮನಸ್ಸನ್ನು ಪಾಪ ನಾನು ನಿನ್ನ ಜೊತೆಯಾಗಿ ಒಂದಷ್ಟು ಶಿವಯೋಗ ಮಾಡೋಣ ಅಂತಂದರೆ ನಡೀರಿ ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದೆ. ಅಲ್ಲಿ ಎರಡೇ ಎರಡು ಕೆಲಸ ಮಾಡ್ತಾ ಇರ್ತದೆ, ಬುದ್ಧಿ ಮತ್ತು ಮನಸ್ಸು. ಇಂದ್ರಿಯಗಳು ಎಲ್ಲ ಸ್ತಬ್ಧವಾಗಿರ್ತವೆ. ಬುದ್ಧಿ ಮತ್ತು ಮನಸ್ಸು ಇವೆರಡು ಸೇರ್ಕೊಂಡಾಗ ಬಹಳ ಚೆನ್ನಾಗಿ ಶಿವಯೋಗ ಆಗುತ್ತೆ. ಬಹಳ ಚೆನ್ನಾಗಿ ಜೀವಾತ್ಮ ಮತ್ತು ಪರಮಾತ್ಮನನ್ನು ಬೆರೆಸುವಂತಹ ಆ ಲಿಂಗಾಂಗ ಸಾಮರಸ್ಯ ತುಂಬ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿ ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ, ಯೋಗ ಮಾಡಿರಿ ಅಂತ ಹೇಳ್ಬಿಟ್ಟು ಶರಣರು ಹೇಳಿದ್ದಾರೆ. ಹಂಗಿದ್ರೆ ಸೈನ್ಸ್ ಏನು ಹೇಳ್ತದೆ ಈ ವಿಚಾರದಲ್ಲಿ? ಸೈನ್ಸ್ ಏನು ಹೇಳ್ತದೆ ನೋಡಿ, ಶರಣರ ಎಲ್ಲ ತತ್ವಗಳು ಇದೆಯಲ್ಲ, ಎಲ್ಲ ಆಚರಣೆಗಳು ಇವೆಲ್ಲವೂ ಕೂಡ ಸೈನ್ಸ್ ಬೇಸ್ಡು. ಇವೆಲ್ಲವೂ ಕೂಡ ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದೂ ಕೂಡ ವಿಜ್ಞಾನಕ್ಕೆ ಒಳಪಟ್ಟಿರ್ತಕ್ಕಂಥವು. ವಿಜ್ಞಾನ ಏನು ಹೇಳ್ತದೆ ಅಂತಂದರೆ, ರಾತ್ರಿ ಒಂದು ಸುಮಾರು 1 ಗಂಟೆಗೆ ಪ್ರಾರಂಭ ಆಗಿ 4 ಗಂಟೆವರೆಗೆ ನಮ್ಮ ಮೆದುಳಿನಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅನ್ನೋಂಥ ಒಂದು ಗ್ರಂಥಿ ಇದೆ. ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳಿಬಿಟ್ಟು ಆ ಒಂದು ಗ್ರಂಥಿ ಇದೆ. ಆ ಗ್ರಂಥಿ ಮೆಲೋಟೋನಿನ್ ಎನ್ನುವಂತಹ ರಸವನ್ನು ಉತ್ಪತ್ತಿ ಮಾಡ್ತದೆ. ಮೆಲೋಟೋನಿನ್ ಅನ್ನುವಂತಹ ಒಂದು ದ್ರವವನ್ನು ಸ್ರವಿಸ್ತದೆ ಆ ಸಮಯದಲ್ಲಿ. ಆ ದ್ರವ ಏನಿದೆಯಾ, ಆ ದ್ರವ ಮನುಷ್ಯನಿಗೆ ಇನ್ನು ಬೆಳಗ್ಗೆ ಎದ್ದು ಕೆಲಸ ಮಾಡಲಿಕ್ಕೆ ಅವನಿಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿಯನ್ನು ಈ ಶರೀರಕ್ಕೆ ಸಪ್ಲೈ ಮಾಡ್ತದೆ. ಆ ಮೆಲೋಟೋನಿನ್ನು ಆ ಪೀನಿಯಲ್ ಗ್ಲ್ಯಾಂಡಿಂದ ಬಂದಂತಹ ಆ ಮೆಲೋಟೋನಿನ್ನು ಪೂರ್ತಿ ಇಡೀ ಶರೀರದ ಎಲ್ಲ ಜೀವಕೋಶಗಳನ್ನು ಶಕ್ತಿಯುತವಾಗಿ ಮಾಡಿಬಿಡ್ತದೆ. ಆ ಶಕ್ತಿ ಎಲ್ಲ ನರನಾಡಿಗಳಲ್ಲಿ, ಜೊತೆಗೆ ಮೆದುಳು ನಮ್ಮದು ಹೃದಯ, ನಮ್ಮ ಶರಣರು ಮೆದುಳನ್ನು ಹೃದಯ ಅಂತ ಕರೀತಾರೆ. ಆ ಮೆದುಳು ಮೇನ್ ಟ್ರಾನ್ಸ್ಫಾರ್ಮ್ ಇದ್ದಂಗೆ, ಶಕ್ತಿಯ ಸಂಚಾರ ಕೇಂದ್ರ. ಆ ಶಕ್ತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಅದು ಸ್ಟೋರ್ ಮಾಡಿಕೊಂಡು ಇನ್ನು ಉಳಿದಂತಹ 6 ಚಕ್ರಗಳಿದೆಯಲ್ಲ, 6 ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರಗ ಅನಾಹತ ವಿಶುದ್ಧಿ ಆಜ್ಞಾ ಚಕ್ರ ಇವೆಲ್ಲ ಇದಾವಲ್ಲ, ಆ ಚಕ್ರಗಳೆಲ್ಲವೂ ಕೂಡ ಟ್ರಾನ್ಸ್ಫಾರ್ಮ್ಸ್ ಇದ್ದಂಗೆ, ಅಲ್ಲೆಲ್ಲ ಸಬ್ ಟ್ರಾನ್ಸ್ಫಾರ್ಮ್ಸು. ಆ ಸಬ್ ಟ್ರಾನ್ಸ್ಫಾರ್ಮ್ಸ್ ಏನು ಮಾಡ್ತವೆ ಅಂತಂದರೆ, ಒಂದೊಂದು ಅಂಗಾಂಗಗಳನ್ನು ಹಂಚ್ಕೊಂಡು ಬಿಟ್ಟಿದ್ದಾವೆ. 2 ಕೈನ ಒಂದು ಚಕ್ರ, 2 ಕಾಲನ್ನು ಒಂದು ಚಕ್ರ, ಶರೀರದ ಇರ್ತಕ್ಕಂಥ ಒಳಗಡೆ ನಮ್ಮ ನರಮಂಡಲಗಳನ್ನು ಒಂದು ಚಕ್ರ, ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಒಂದು ಚಕ್ರ, ಹೀಗೆ ನಮ್ಮ ಮೆದುಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಆಜ್ಞಾಚಕ್ರ, ಹೀಗೆ 6 ಚಕ್ರಗಳೇನಿದೆಯಲ್ಲ ಇವು ಅವು ಕೆಲಸಗಳನ್ನು ಇಂತಿಷ್ಟು ಅಂತ ಶರೀರದ ಭಾಗಗಳನ್ನು ಹಂಚಿಕೊಂಡು ಕೆಲಸ ಮಾಡ್ತಾ ಇರ್ತದಲ್ಲ, ಆ ಚಕ್ರಗಳಿಗೆ ಈ ಮೆಲೋಟೋನಿನ್ನು ಹೋಗಿ ಎನರ್ಜಿಯನ್ನು ಬೆಳಗ್ಗೆಯಿಂದ ನಾವು ಕೆಲಸ ಶುರು ಮಾಡಬೇಕಲ್ಲ, ಆ ಒಂದು ದಿನಕ್ಕೆ ಆಗೋವಷ್ಟು ಎನರ್ಜಿಯನ್ನು ಚಾರ್ಜ್ ಮಾಡಿ ಕೊಡ್ತದೆ. ಇಲ್ಲಿ ಆ ಮೆಲೋಟೋನಿನ್ನು ಇನ್ನೂ ಹೆಚ್ಚು ಸ್ರವಿಸಬೇಕು ಅನ್ನೋದಾದರೆ, ಇನ್ನೂ ಅಗತ್ಯಕ್ಕಂತ ಇನ್ನೂ ಹೆಚ್ಚು ನಾವು ಆ ಮೆಲೋಟೋನಿನ್ನು ಸ್ರವಿಸ್ಕೊಳ್ಬೇಕು ಅಂತನ್ನೋದಾದರೆ, ರಾತ್ರಿ 4 ಗಂಟೆ ಅಥವಾ 3:30 to 4:30 ಟೈಮ್ನಲ್ಲಿ ಕಣ್ಣಿನ ಮುಖಾಂತರ ಬೆಳಕನ್ನು ನೋಡಬೇಕು, ಬೆಳಕಿನ ಬಿಂದುವನ್ನು ನೋಡಬೇಕು. ಆ ಬೆಳಕಿನ ಬಿಂದುವನ್ನು ನೋಡುವುದರ ಮುಖಾಂತರ ಇನ್ನೂ ಹೆಚ್ಚು ಮೆಲೋಟೋನಿನನ್ನು ಸ್ರವಿಸಿಕೊಳ್ಳಬಹುದು ಎಂಬುದಾಗಿ ಸೈನ್ಸ್ ಹೇಳ್ತದೆ. ನೀವು ಇದನ್ನು ಚೆಕ್ ಮಾಡಬೇಕು ಅನ್ನೋದಾದರೆ ಗೂಗಲ್ಗೆ ಹೋಗಿಬಿಟ್ಟು ಮೆಲೋಟೋನಿನ್ ಅಂತ ಹೇಳಿಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಾಗ ಅದನ್ನು ಓದ್ರಿ, ಅದು ಹೇಳ್ತದೆ, ಅದು ಫಿಸಿಕ್ಸು, ಅದು ಹೇಳ್ತದೆ ರಾತ್ರಿ ಸಮಯದಲ್ಲಿ ಆ ಪಶ್ಚಿಮ ಆ ಒಂದು ಪೀನಿಯಲ್ ಗ್ಲ್ಯಾಂಡು ಆ್ಯಕ್ಟಿವೇಷನ್ ಆಗುತ್ತೆ ಬೆಳಕನ್ನು ನೋಡುವುದರಿಂದ. ಕಣ್ಣಿನ ಮುಖಾಂತರ
ಬೆಳಕನ್ನು ಬೆಳಕಿನ ಬಿಂದುವನ್ನು ಕೇಂದ್ರೀಕರಿಸಿ ನೋಡುವುದರಿಂದ ಅದು ಆಕ್ಟಿವೇಷನ್ ಆಗುತ್ತೆ. ಅಲ್ಲಿ ಮೆಲಟೋನಿನ್ ಅಂತಕಂತ ಒಂದು ಒಂದು ದ್ರವ ಸ್ರವಿಸುತ್ತದೆ ಅಂತ ಹೇಳ್ತಾರೆ. ಅದನ್ನೇ ನಮ್ಮ ಶರಣರು ಆ ಮೆಲಟೋನಿನ್ನ ಅಮೃತ ಅಂತ ಕರೀತಾರೆ. ಆ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಆ ಪೀನಿಯಲ್ ಗ್ಲ್ಯಾಂಡನ್ನು ನಮ್ಮ ಶರಣರು ಪಶ್ಚಿಮ ಚಕ್ರ ಅಂತ ಕರೀತಾರೆ. ಪಶ್ಚಿಮ ಚಕ್ರ ಎಂಬುದಾಗಿ ಕರೀತಾರೆ. ಆ ಪಶ್ಚಿಮ ಚಕ್ರ ಎಲ್ಲಿರುತ್ತೆ ಅಂತಂದರೆ, ನಮ್ಮ ತಲೆಯ ಹಿಂದೆಗಡೆ ಇಲ್ಲೊಂದು ಹುಬ್ಬಿದೆ ನೋಡ್ರಿ, ಆ ಹುಬ್ಬಿನ ಹತ್ತಿರ ಇರ್ತದೆ ಆ ಪಶ್ಚಿಮ ಚಕ್ರ. ಆ ಪಶ್ಚಿಮ ಚಕ್ರವನ್ನೇ ನಮ್ಮ ಶರಣರು ಥರ್ಡ್ ಹೈ, ಸೈನ್ಸು ಕೂಡ ಥರ್ಡ್ ಹೈ ಅಂತ ಹೇಳ್ತಿದೆ. ಮೂರನೇ ಕಣ್ಣು ಅಂತಕ್ಕಂಥದ್ದನ್ನು ಸೈನ್ಸ್ ಕೂಡ ಒಪ್ಕೊಂಡಿದೆ, ಥರ್ಡ್ ಹೈ ಅಂತ ಹೇಳ್ತಾರೆ. ನಮ್ಮ ಶರಣರು ಮೂರನೇ ಕಣ್ಣು, ಹರಿವಿನ ಕಣ್ಣು, ಹರಿವಿನ ಕಣ್ಣು ಮೂರನೇ ಕಣ್ಣು ಎಂಬುದಾಗಿ ಕರೀತಾರೆ. ಆ ಯಾರಿಗೆ ಆ ಮೂರನೇ ಕಣ್ಣು, ಆ ಹರಿವಿನ ಕಣ್ಣು ಜಾಗೃತ ಆಗುತ್ತೋ ಅವರಿಗೆ ಜ್ಞಾನೋದಯ ಆಯಿತು ಅಂತ ಕರೀತಾರೆ. ಅವರಿಗೆ ಜ್ಞಾನೋದಯ ಆಯಿತು ಅಂತ ಕರೀತಾರೆ. ಈಗ ಬುದ್ಧ ಬೋಧಿ ವೃಕ್ಷದ ಕೆಳಗಡೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಂಥ ಸಮಯದಲ್ಲಿ ಜ್ಞಾನೋದಯ ಆಯಿತು ಅಂತ ಹೇಳ್ತಾರಲ್ಲ. ಜ್ಞಾನೋದಯ ಆಯಿತು ಅಂದರೆ ಏನು ಅಂತಂದರೆ, ಆ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಆ ಮೂರನೇ ಕಣ್ಣು ಜಾಗೃತವಾಯಿತು ಅಂತ ಹೇಳಿ. ಹೀಗೆ ಸೈನ್ಸು ಬೇಸ್ಡು ನಮ್ಮ ಈ ಯೋಗ, ಈ ಶಿವಯೋಗ ಏನಿದೆಯಲ್ಲ, ಈ ಶಿವಯೋಗವನ್ನು ತ್ರಾಟಕ ಯೋಗ, ದೃಷ್ಟಿಯೋಗ ಅಥವಾ ಶಿವಯೋಗ ಅಂತ ಹೇಳಿಬಿಟ್ಟು ಕರೀತಾರೆ. ಇದು ಎಲ್ಲವೂ ಕೂಡ ಸೈನ್ಸ್ ಬೇಸ್ಡು ಕ್ರಿಯೆ ಆಗಿದೆ. ಇಂಥ ಕ್ರಿಯೆಯನ್ನು ನಮ್ಮ ಇಷ್ಟಲಿಂಗದಲ್ಲಿ ಮಾಡಲಿಕ್ಕೆ ಶರಣರು ನಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಇಷ್ಟಲಿಂಗ ಕಪ್ಪು ಯಾಕೆ ಅಂತ ನಮಗೆ ಗೊತ್ತಾಯಿತು. ಯಾಕೆ ರಾತ್ರಿ ಮೂರುವರೆ ಗಂಟಿನಲ್ಲಿ ಎದ್ದು ಶಿವಯೋಗವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಯಿತು. ಈಗ ಗೋಲಾಕಾರವಾಗಿ ಯಾಕೆ ಇರಬೇಕು ಅನ್ನೋದನ್ನು ಕೂಡ ಗೊತ್ತಾಯಿತು. ಯಾಕೆ ಗೋಲಾಕಾರವಾಗಿರಬೇಕು ಅಂತ ಅಂದರೆ, ಈ ಬ್ರಹ್ಮಾಂಡ ಗೋಲಾಕಾರವಾಗಿದೆ, ಅದರಿಂದ ಆ ಬ್ರಹ್ಮಾಂಡದ ಆಕಾರದಲ್ಲಿ ಈ ಲಿಂಗ ಇದೆ. ಈ ಲಿಂಗವನ್ನು ನಾವು ಬ್ರಹ್ಮಾಂಡದ ಆಕಾರದಲ್ಲಿ ಪೂಜೆ ಮಾಡ್ತೀವಿ ಅಂತಕ್ಕಂಥದ್ದು ಉತ್ತರ ಸಿಕ್ತು. ಈ ಲಿಂಗಕ್ಕೆ ಏನೇನು ಧಾತುಗಳಾಗ್ತಾರೆ, ಇದು ಕಲ್ಲಲ್ಲ ಅನ್ನೋದಂತೂ ಹೇಳಿದ್ವಿ. ಇದು ಶಿಲೆಯಿಂದ ಮಾಡಿರೋದಲ್ಲ, ಇದು ಕೆಲವು ಇದರಿಂದ ಮಾಡಿರ್ತಕ್ಕಂಥದ್ದು, ಗಿಡಮೂಲಿಕೆಗಳ ಧಾತುಗಳಿಂದ ಮಾಡಿರ್ತಕ್ಕಂಥದ್ದು ಅಂತ ನಾವು ಹೇಳಿದ್ವಿ. ಸೊ ಈಗ ಏನೇನು ಗಿಡಮೂಲಿಕೆ ಧಾತುಗಳನ್ನು ಹಾಕ್ತಾರೆ ಅನ್ನೋದನ್ನು ನಾವು ನೋಡೋಣ. ಈಗ ಲಿಂಗದ ಮಧ್ಯದಲ್ಲಿ ಚಂದ್ರಕಾಂತ ಶಿಲೆ, ಚಂದ್ರಕಾಂತ ಶಿಲೆ ಅದು ಒಂದು ಅವರೆಕಾಳು, ಒಂದು ಅವರೆ ಬೀಜ, ಅವರೆಕಾಳು ಇರ್ತದಲ್ಲ, ಅವರೆಕಾಳು ರೀತಿಯಲ್ಲಿ ಆ ಮಧ್ಯದಲ್ಲಿ ಹಾಕ್ತಾರೆ. ಇನ್ನು ಕೆಲವರು ಪೀಠಕ ಅಂತ ಹೇಳ್ಬಿಟ್ಟು ಹಾಕ್ತಾರೆ, ಅದು ತಪ್ಪು. ಪೀಠಕವನ್ನು ನಮ್ಮ ಶರಣರು ಒಪ್ಪಿಲ್ಲ, ಅದು ಹಾಕೋದು ಸಮಂಜಸನೂ ಅಲ್ಲ, ಅದು ಅವೈಜ್ಞಾನಿಕ. ನಾವು ಈ ಚಂದ್ರಕಾಂತ ಶಿಲೆಯನ್ನು ಲಿಂಗದ ಮಧ್ಯದಲ್ಲಿ ಇಡ್ತಾರೆ. ಯಾಕೆ ಅಂತಂದರೆ ಅದಕ್ಕೆ ಅಯಸ್ಕಾಂತ ಶಕ್ತಿ ಇರ್ತದೆ, ಅಂದರೆ ಅಯಸ್ಕಾಂತ ಶಕ್ತಿ ಇರ್ತದೆ, ಅದು ವಾತಾಪಿತ್ತ ಕಪ ಚಿಕಿತ್ಸಾಕಾರಕ ಕಿರಣಗಳನ್ನು ಬೀರುತ್ತೆ. ವಾತಾಪಿತ್ತ ಕಪ ಅಂತಕ್ಕಂಥ ಚಿಕಿತ್ಸಾಕಾರಕ ಗುಣಗಳನ್ನು ಬೀರುತ್ತೆ. ತಮಗೆ ಗೊತ್ತಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಯಿಲೆಗಳು ಮೂರು ವಿಧಾನದಲ್ಲಿ ಬರ್ತದೆ, ವಾತ ಪಿತ್ತ ಮತ್ತು ಕಪ, ಇವು ಕಾಯಿಲೆಗಳ ಮೂಲ ಬೇರುಗಳು. ಸೊ ಈ ಮೂಲ ಬೇರುಗಳಿಗೆ ಇದು ಔಷಧಿಯನ್ನು ಕೊಡುವಂಥ ಒಂದು ಶಕ್ತಿ ಈ ಚಂದ್ರಕಾಂತ ಶಿಲೆಗಿರೋದ್ರಿಂದ ಚಂದ್ರಕಾಂತ ಶಿಲೆಯನ್ನು ಲಿಂಗದ ಮಧ್ಯದಲ್ಲಿ ಬಳಸ್ತಾರೆ. ಇನ್ನು ಹರಗು, ಈ ಹರಗನ್ನು ಇಂಗ್ಲೀಷ್ನಲ್ಲಿ ಶೆಲ್ಲ್ಯಾಕ್ ಅಂತ ಕರೀತಾರೆ. ಆ ಶೆಲ್ಲ್ಯಾಕ್ಗೆ ಏನು ಗುಣ, ಔಷಧಿ ಗುಣ ಇರ್ತದಪ್ಪ ಅಂತಂದರೆ ರಕ್ತ ಪಿತ್ತ ಚಿಕಿತ್ಸಾ ಗುಣವನ್ನು ಹೊಂದಿದೆ. ನಂತರ ರಾಳ, ಆ ರಾಳ ಅಂತಕ್ಕಂಥದ್ದು ಇನ್ನೊಂದು ಗಿಡಮೂಲಿಕೆ, ಅದು ಒಂದು ಗಿಡದ ಅಂಟು, ಅದು ಮೂಲವ್ಯಾಧಿ ಚಿಕಿತ್ಸಾ ಗುಣವನ್ನು ಅದು ಹೊಂದಿದೆ. ಇನ್ನೊಂದು ಹಿಂಗಳೀಕ, ಹಿಂಗಳೀಕ ಅಂತಂದರೆ ಸಿನೇಬ್ರ ಅಂತ ಕರೀತಾರೆ. ಸಿನೇಬ್ರಾಗೆ ನಮ್ಮ ಸೈನ್ಸ್ ಫಾರ್ಮಲ್ ಏನಪ್ಪ ಅಂದರೆ HGS ಅಂತ ಹೇಳಿಬಿಟ್ಟು ಸಿನೇಬ್ರಾ HGS. ಇನ್ನು ರಾಳ, ನಾವು ಆಗಲೇ ರಾಳ ಅಂತ ಹೇಳಿದೆ, ರಾಳಕ್ಕೆ ಇಂಗ್ಲೀಷ್ನಲ್ಲಿ ಸೋಲ್ ಅಂತ ಕರೀತಾರೆ. ಇದು ಈ ಸಿನೇಬಾ ಇದು ಪಾದರಸ ಗುಣವನ್ನು ಹೊಂದಿದೆ, ಇದು ಸರ್ವ ರೋಗಗಳಿಗೂ ಚಿಕಿತ್ಸಾಕಾರಕ ಗುಣವನ್ನು ಹೊಂದಿದೆ ಅಂತ ಹೇಳ್ಬಿಟ್ಟು ಶರಣರು ಹೇಳ್ತಾರೆ. ಇನ್ನು ಶಿಲಾರಸ, ಈ ಶಿಲಾರಸ ಒಂದು ಗಿಡದ ಅಂಟು, ಅದಕ್ಕೆ ಇಂಗ್ಲೀಷ್ನಲ್ಲಿ ಲಿಕ್ವಿಡ್ ಸ್ಟೋರ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಚರ್ಮರೋಗ ಚಿಕಿತ್ಸೆ ಕಾರಕ ಗುಣವನ್ನು ಹೊಂದಿದೆ. ಮತ್ತೊಂದು ರುಮಾಮಸ್ತಕಿ, ಈ ರುಮಾಮಸ್ತಕಿ ಅಂತಕ್ಕಂಥದ್ದು ಸಹ ಒಂದು ಗಿಡದ ಅಂಟು, ಇದನ್ನು ಇಂಗ್ಲೀಷ್ನಲ್ಲಿ ಮ್ಯಾಕ್ಟಿಕ್ ಅಂತ ಹೇಳಿಬಿಟ್ಟು ಕರೀತಾರೆ. ಇದು ಪಿತ್ತ ಮತ್ತು ಕಪ
ಚಿಕಿತ್ಸಾ ಗುಣವನ್ನು ಹೊಂದಿದೆ. ಇನ್ನು ಅಂಜನಗಳು, ಅದಕ್ಕೊಂದಿಷ್ಟು ಅಂಜನಗಳನ್ನು ಬಳಸ್ತಾರೆ. ಅದು ಯಾವುದಪ್ಪ ಅಂತಂದರೆ ಸಾವಿರಾಂಜನ. ಇದಕ್ಕೆ ಇಂಗ್ಲೀಷ್ನಲ್ಲಿ ಫಾರ್ಮುಲ ಏನಿದೆ ಅಂತಂದರೆ SB2S3. ಸ್ತೋತ್ರಾಂಜನ, ಈ ಸ್ತೋತ್ರಾಂಜನಕ್ಕೆ ಇಂಗ್ಲೀಷ್ ಫಾರ್ಮುಲ SB2S4. ಇನ್ನು ನೀಲಾಂಜನ, ನೀಲಾಂಜನಕ್ಕೆ ಲೆಡ್ ಸಲ್ಫೈಡ್ ಅಂತ ಕರೀತಾರೆ, PBS ಇಂಗ್ಲೀಷ್ ಫಾರ್ಮುಲ PBS. ಇನ್ನು ಪುಷ್ಪಾಂಜನ, ಪುಷ್ಪಾಂಜನಕ್ಕೆ ZNO ಅಂತ ಕರೀತಾರೆ, ಜಿಂಕ್ ಆಕ್ಸೈಡ್ ಅಂತಕ್ಕಂಥದ್ದು ಇಂಗ್ಲೀಷ್ ಹೆಸರು. ರಸಾಂಜನ, ಯೆಲ್ಲೋ ಆಕ್ಸೈಡ್ ಆಫ್ ಮರ್ಕ್ಯುರಿ. ಇವು ಕಣ್ಣಿಗೆ ಕಾಂತಿಯನ್ನು ಮತ್ತು ದೇಹಕ್ಕೆ ಚೈತನ್ಯವನ್ನು ತಂದುಕೊಡುತ್ತೆ ಈ ರಸಾಂಜನ ಅಂತಕ್ಕಂಥದ್ದು. ಈ ರೀತಿಯ ಅಂಜನಗಳನ್ನು ಇಲ್ಲಿ ಬಳಸಲಾಗುತ್ತೆ. ಜೊತೆಗೆ ಗೇರು ಎಣ್ಣೆ, ಗೇರು ಎಣ್ಣೆ ಅಂತಂದರೆ ಬಲ್ಲಾತಕ ತೈಲ. ಇದನ್ನು ಇಂಗ್ಲೀಷ್ನಲ್ಲಿ ಮಾರ್ಕಿಂಗ್ ನಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಮಾರ್ಕಿಂಗ್ ನೆಟ್ಟು ಇದು ಮುಪ್ಪು ಬಾರದಂತೆ 100 ಕಾಲ ಆಯಸ್ಸನ್ನು ವೃದ್ಧಿ ಮಾಡುತ್ತದೆ ಅಂತ ಹೇಳ್ತಾರೆ ಶರಣರು. ಈ ಮಾರ್ಕಿಂಗ್ ನಟ್ಟು ಬಲ್ಲಾತಕ ತೈಲ ಗೇರು ಎಣ್ಣೆ, ಇದು ಮುಪ್ಪು ಬಾರದಂತೆ 100 ಕಾಲ ಆಯಸ್ಸನ್ನು ವೃದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು, ಇನ್ನು ಕೊನೆಯದಾಗಿ, ಇದು ತುಪ್ಪದ ಕಾಡಿಗೆ ಅಂತ ಹೇಳಿಬಿಟ್ಟು. ಈ ತುಪ್ಪದ ಕಾಡಿಗೆ, ಇದರಲ್ಲಿ ಚೈತನ್ಯ ಶಕ್ತಿ ಕಣಗಳು ಹೆಚ್ಚಾಗಿರ್ತದೆ. ವಿಶ್ವ ಚೈತನ್ಯ ಶಕ್ತಿ ಕಣಗಳನ್ನು ತನ್ನಲ್ಲಿ ಹಿಡಿದಿಕೊಳ್ಳುವಂತಹ ಗುಣ ಈ ತುಪ್ಪದ ಕಾಡಿಗೆಗಿರ್ತದೆ. ಈ ತುಪ್ಪದ ಕಾಡಿಗೆಯನ್ನು ಮೇಲ್ಗಡೆ ಆ ಲಿಂಗಕ್ಕೆ ಲೇಪನ ಮಾಡಲಿಕ್ಕೆ ಈ ತುಪ್ಪದ ಕಾಡಿಗೆಯನ್ನು ಉಪಯೋಗಿಸ್ತಾರೆ. ಈ ರೀತಿ ಚಿಕಿತ್ಸಾಕಾರಕ ಗುಣಗಳಿರ್ತಕ್ಕಂಥ ಇಂತಹ ಗಿಡಮೂಲಿಕೆಗಳನ್ನು ಹಾಕುವುದರ ಮುಖಾಂತರ ಆ ಲಿಂಗವನ್ನು ತಯಾರು ಮಾಡೋದನ್ನು ನಮ್ಮ ಶರಣರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದು ಕಲ್ಲು ಅಲ್ಲ, ಇದು ಇದು ಮನುಷ್ಯನಿಗೆ ಪೂರಕವಾಗಿ, ಮನುಷ್ಯನಿಗೆ ಆಯಸ್ಸು, ಮನುಷ್ಯನಿಗೆ ಆರೋಗ್ಯ, ದೇಹಾರೋಗ್ಯ ಮತ್ತು ದೀರ್ಘಾಯಸ್ಸನ್ನು ಉಂಟು ಮಾಡುವಂತಹ ಈ ಒಂದು ವ್ಯವಸ್ಥೆಯ ಮೂಲಕ ಸೈನ್ಸನ್ನು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಹಾಗೂ ಫಿಸಿಕ್ಸು ಮೂರನ್ನೂ ಸಹ ಇಲ್ಲಿ ಉಪಯೋಗಿಸಿಕೊಂಡು ಈ ಇಷ್ಟಲಿಂಗವನ್ನು ತಯಾರು ಮಾಡಲಾಗಿದೆ. ಇದನ್ನು ನಮ್ಮ ಶರಣರು ಮನುಕುಲದ ಉದ್ಧಾರಕ್ಕಾಗಿ, ನಮ್ಮ ನಿಮ್ಮೆಲ್ಲರ ಆತ್ಮೋದ್ಧಾರಕ್ಕಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಕೂಲಂಕುಷವಾಗಿ ಲಿಂಗದ ಬಗ್ಗೆ ತಿಳಿದುಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.